ದೇವೇಗೌಡರು ಇಡೀ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಕಡೆಯಿಂದ ನೀವೇನು ಅಪೇಕ್ಷೆ ಮಾಡ್ತೀರಿ? ಒಂದು ನಿಮಿಷ, ಸ್ಪೀಕರ್ ಅವರ ಕಸ್ಟಡಿ ಒಳಗೆ ನೀವೇ ಹೇಳೋ ಪ್ರಕಾರ 11 ರಾಜೀನಾಮೆ ಪತ್ರಗಳು ಸೇರಿದೆ ಅಂತ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ಸ್ಪೀಕರ್. ನನಗೆ ಪ್ಲೀಸ್, ನನಗೆ ಈ ವಿಷಯ ಏನು ಗೊತ್ತಿಲ್ಲ. ನಾನು ಮಾಮೂಲಿ ನನ್ನ ಪಕ್ಷದ ಕಚೇರಿಯಲ್ಲಿ ರಾಜ್ಯದ ಎಲ್ಲ ಘಟಕಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತು ಬೆಂಗಳೂರಿನ 28 ಕ್ಷೇತ್ರದ ವಿಷಯ ಮುಂದೆ ಬರ್ತಕ್ಕಂಥ ಒಂದು ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವೇ ಹೇಳಿ, ಎಲ್ಲವನ್ನು ನೀವೇ ಹೇಳಿ. ನಾನೇನು ಹೇಳಿ, ಸ್ಪೀಕರ್ ಅವರ ಅಧೀನದಲ್ಲಿ ಎಲ್ಲ ವಿಷಯಗಳು ಕೂಡ ಈಗ ಒಳಪಟ್ಟಿವೆ, ನಾನೇನು ಮಾತನಾಡಲಾರೆ ಅನ್ನೋ ರಿಯಾಕ್ಷನ್ ಅನ್ನು ಈ ಕಡೆ ದೇವೇಗೌಡರು ಕೊಡ್ತಾ ಇದ್ದಾರೆ.